2040ರಲ್ಲಿ ನಡೆಯುವ ಘಟನೆ. ಆನ್ಲೈನ್ ಕ್ಲಾಸ್ ಮಕ್ಕಳ ಪ್ರವಾಸದ ಕಲೆ. ಮಕ್ಕಳೇ, ನಾಳೆ ನಿಮ್ಮನ್ನು ಒಂದು ವಿಶೇಷವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ. ಎಲ್ರು ರೆಡಿ ಇದ್ದೀರಲ್ಲ? ಆನ್ಲೈನ್ ಕ್ಲಾಸ್ ಕೇಳಿ ಕೇಳಿ ಎಲ್ಲ ಬೇಜಾರಾಗಿತ್ತಂದ್ರಲ್ಲ, ಅದಕ್ಕೆ ನಿಮ್ಮನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಏನು ಸರ್ ಟ್ರಿಪ್ ಅಂದ್ರೆ? 2021ರ ಹಿಂದೆ ಶಾಲೆಯಲ್ಲಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು, ಅದನ್ನೇ ಟ್ರಿಪ್ಪು ಅಂತ ಕರೀತಾ ಇದ್ರು. ಶಾಲೆ ಅಂದ್ರೆ ಏನು ಸರ್? ಶಾಲೆ ಅಂದ್ರೆ ಹಿಂದೆ ಮಕ್ಕಳನ್ನೆಲ್ಲ ಒಂದಾಗೆ ಕುಂದಿರಿಸಿಕೊಂಡು ಅವರಿಗೆ ಶಿಕ್ಷಣವನ್ನ ನೀಡತಕ್ಕಂತ ವಿದ್ಯಾ ದೇಗುಲ ಅಥವಾ ವಿದ್ಯಾ ಕೇಂದ್ರ. ಹಿಂದೆ ಮುಂದೆ ಇದ್ದಾರಲ್ಲ ಇವರೆಲ್ಲ ಯಾರು ಸರ್? ಓ, ಇವ್ರ ಬಗ್ಗೆ ಪರಿಚಯ ಇಲ್ಲಲ್ಲ ನಿಮಗೆಲ್ಲ. ನೀವು ಆನ್ಲೈನ್ ಅಲ್ಲಿ ದಿನ ಕ್ಲಾಸ್ ಕೇಳ್ತಾ ಇದ್ರಲ್ಲ, ಕೆಲವು ವಾಯ್ಸ್ ಕೇಳ್ತಾ ಇದ್ರಿ ಹೌದಾ? ಹಂಗೆ ನಿಮಗೆ ಗಣಿತ ಮಾಡ್ತಾ ಇದ್ರಲ್ಲ, ನೀವೆಲ್ಲ ಗಣಿತ ವಾಯ್ಸ್ ಕೇಳಿಸಿ ಅಂತಿದ್ರಲ್ಲ, ಗಣಿತ ಮಾಡ್ತಾ ಇದ್ದು ಜಗದೀಶ್ ಸರ್ ಅಂದ್ರೆ ಇವರೇ. ನಿಮ್ಗೆ ಇಂಗ್ಲಿಷ್ ಮಾಡ್ತಕ್ಕಂತ ಸಲೀಮ್ ಸರ್ ಅಂದ್ರೆ ಇವರೇ. ಕನ್ನಡ ಅವರೇ. ನಿಮ್ಗೆ ಹಿಂದಿ ಮಾಡ್ತಕ್ಕಂತ ಕುಮಾರ್ ಸ್ವಾಮಿ ಮಾಸ್ಟ್ರು, ಮತ್ತೆ ಕನ್ನಡವನ್ನ ಮಾಡ್ತಕ್ಕಂತ ರುದ್ರಮಣಿ ಮಾಸ್ಟ್ರು. ನಿಮಗೆ ಸಮಾಜ ಮಾಡ್ತಕ್ಕಂತ ಸಿಂದಪ್ಪ ಮಾಸ್ಟ್ರು, ನಮ್ ನಲಿಕಲಿ ಟೀಚರ್ ಆಗಿರ್ತಕ್ಕಂತ ಶ್ರೀದೇವಿ ಟೀಚರು, ಹೇಮಲತಾ ಟೀಚರು, ಸುಮಾ ಟೀಚರ್ ಅವರಿನ್ನು ಬಂದಿಲ್ಲ. ಅವರು ಮಕ್ಕಳೇ, ನಾವು ನಿಮಗೆ ಮೊಬೈಲ್ ನಲ್ಲಿ ಮಾಡೋ ಪಾಠ ನಿಮ್ಮ ಮನಸ್ಸಿಗೆ ನಾಟಲ್ಲ, ಆದ್ರೆ ಶಾಲೆಯಲ್ಲಿ ಎದುರುಗಡೆ ನಿಂತು ಮಾಡೋ ಪಾಠ ನಿಮ್ಮ ಹೃದಯಕ್ಕೆ ತಲುಪುತ್ತೆ. ನಾವು ಇವಾಗ ನಿಮಗೆ ತೋರಿಸಬೇಕಾಗಿರೋ ಜಾಗ ಅದೇ ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ. ನಾನು ನಿಮಗೆಲ್ಲ ತೋರಿಸಬೇಕಾಗಿರೋ ಜಾಗ ಯಾವ್ದಂದ್ರೆ ಇದೇ ನೋಡಿ, ಇಲ್ಲಿ ಕಾಣ್ತಾ ಇದ್ದೀವಿ. ಎಲ್ಲರೂ ಒಂದೇ, ಇಲ್ಲಿ ಮೇಲು ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ನಾಲ್ಕು ಶ್ರೇಷ್ಠ. ಇನ್ನು ಹತ್ತಿರದಿಂದ ನೋಡೋಗ್ರು ಶಾಲೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಹೋಗ್ರಿ, ಇನ್ನು ಹತ್ತಿರದಿಂದ ನೋಡೋದಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಇವತ್ತು ನಾವು ಜೊತೆಗೆ ಇದ್ದೀವಿ, ಶಾಲೆ ತೆರೆದರೆ ದಿನ ಆಟ ಆಡ್ತಿದ್ದೇವೆ. 2021ರಿಗಿಂತ ಮುಂಚಿತವಾಗಿ ಶಾಲೆ ಅಂದ್ರೆ ಹೀಗೆ ಇತ್ತು, ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ತೋರಿಸೋ ಮ್ಯೂಸಿಯಂ ಆಗಿಬಿಟ್ಟಿದೆ. ಶಾಲೆ ಅಂದ್ರೆ ಈಗಿರುತ್ತಾ? ಮನೇನೆ ಶಾಲೆ ಅನ್ಕೊಂಡ್ಬಿಟ್ಟಿದ್ದೆ, ಮೊಬೈಲೇ ಟೀಚರ್ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಏನು ಅರ್ಥ ಆಗ್ತಿದ್ದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕರೋನಾದಿಂದ ಇಂಥ ಪರಿಸ್ಥಿತಿ ಎದುರಾಗಿದೆ. ಅವಾಗೆಲ್ಲ ಹೊರ ಸಂಚಾರ ಮತ್ತೆ ಟ್ರಿಪ್ ಅಂತಂದ್ರೆ ಏನೋ ಒಂದು ಸಂತೋಷ, ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ವಿ. ಆದ್ರೆ ಸತತ 2 ವರ್ಷಗಳಿಂದ ಈ ಕರೋನಾ ಎಂಬ ಮಹಾಮಾರಿಯಿಂದ ಮಕ್ಕಳು ಶಾಲಾ ಮುಖವನ್ನೇ ನೋಡಿದಂತಹ ಪರಿಸ್ಥಿತಿ ಎದುರಾಗಿದೆ. ಹಾಗೆ ಇವತ್ತು ಮಕ್ಕಳಿಗೆ ಟೀಚರ್ಸ್ ಅಂದ್ರೇನೆ ಗೊತ್ತಿಲ್ಲ, ಶಾಲೆ ಅಂದ್ರೆ ಸಹ ಮರೆತು ಹೋದಂತ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ದಯಮಾಡಿ ಈ ಒಂದು ಕರೋನಾದ ರೋಗದ ಬಗ್ಗೆ ಎಲ್ಲಾ ಪೋಷಕರಲ್ಲಿ ವಿನಂತಿಸಿಕೊಳ್ಳುವುದೇನೆ ಅಂದ್ರೆ, ಮಕ್ಕಳನ್ನ ಮತ್ತೆ ಆ ರೋಗವನ್ನ ನಿರ್ಲಕ್ಷಿಸಬೇಡಿ. ಹೇಗಾದ್ರೂ ಮಾಡಿ ಮಕ್ಕಳನ್ನ ಸುರಕ್ಷಿತವಾಗಿ ಕಾಪಾಡಿ, ಆದಷ್ಟು ಬೇಗ ಕರೋನಾವನ್ನ ತೊಲಗಿಸಿ ಮತ್ತೆ ಮಕ್ಕಳನ್ನ ಶಾಲೆಗೆ ಕಳಿಸುವಂತೆ ಒಂದು ವ್ಯವಸ್ಥೆ ಪುನಃ ಆಗಲಿ ಅಂತ ಹೇಳ್ತೇನೆ. ನಮಸ್ಕಾರ.